ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ತೋರಿಸ್ತಾ ಇರೋದು ಕೋಡ್ಬಳೆ. ಕೋಡ್ಬಳೆ ಯಾವ ರೀತಿ ಹಲವಾರು ರೀತಿ ಮಾಡ್ತಾರೆ ಕೋಡ್ಬಳೆನ. ಅದರಲ್ಲಿ ನಾನು ಚಿರೋಟಿ ರವೆ ಬಳಸಿಬಿಟ್ಟು ಈರುಳ್ಳಿ ಕೋಡ್ಬಳೆ ಅಂತ ಮಾಡ್ತಾ ಇದ್ದೀನಿ. ಈರುಳ್ಳಿಗೆ ಚಿರೋಟಿ ರವೆ ಮತ್ತು ಎಳ್ಳು, ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕರಿಬೇವು. ನನಗೆ ಹಸಿ ಕರಿಬೇವು ಸಿಕ್ಕಿಲ್ಲ ಇವತ್ತು, ಒಣ ಕರಿಬೇವು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಉಪಯೋಗಿಸ್ಕೊಂಡು ಈರುಳ್ಳಿ ಕೋಡ್ಬಳೆನ ಯಾವ ಹದದಲ್ಲಿ ಮಾಡಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಈರುಳ್ಳಿಯನ್ನು ಸಿಪ್ಪೆ ಸುಲ್ಕೊಂಡು ನೋಡಿ ಈ ತುರಿಯೋ ಮಣೆಯಲ್ಲಿ ತುರ್ಕೋಬೇಕು. ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈರುಳ್ಳಿನ ಬಿಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ತುರ್ಕೋಬೇಕು ನಾನು. ಈಗ ಒಂದು ಬಟ್ಲಿಗೆ ಈ ರೀತಿ ತುರ್ಕೊಂಡು ರೆಡಿ ಮಾಡ್ಕೋತೀನಿ. ನಾವು ಕೋಡ್ಬಳೆ ಮಾಡೋದ್ರಿಂದ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಂಗಿಲ್ಲ, ಈ ರೀತಿ ತುರ್ಕೋಬೇಕು. ನೋಡಿ ಈ ರೀತಿ ತುರಿ ಬರುತ್ತೆ. ಈಗ ಈ ಎಲ್ಲ ಈರುಳ್ಳಿನೂ ಈ ರೀತಿ ತುರ್ಕೊಳ್ತಾ ಇದ್ದೀನಿ ನೋಡಿ. ತುರ್ಕೊಂಡಿದ್ದ ಈರುಳ್ಳಿ ಈ ರೀತಿ ಆಗಿದೆ. ನಾವು ಅದೇ ಮಿಕ್ಸಿನಲ್ಲಿ ಹಾಕ್ಕೊಂಡ್ರೆ ಈ ರೀತಿ ಬರೋದಿಲ್ಲ ನೋಡಿ. ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ನಾವು ಈ ರೀತಿ ತುರ್ಕೋಬೇಕು. ಈರುಳ್ಳಿ ತುರ್ಕೊಂಡಾಗ ನೋಡಿ ವೇಸ್ಟೇಜ್ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ನೋಡಿ. ಇಷ್ಟು ಬಂದಿದೆ, ಮೂರು ಈರುಳ್ಳಿ, ದೊಡ್ಡ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಇಷ್ಟು ಬಂದಿದೆ ನಮಗೆ. ಇಷ್ಟು ಈರುಳ್ಳಿಗೆ ನಾನು ನೋಡಿ ಇದರಲ್ಲಿ ಒಂದೂವರೆ ಪಟ್ಟಷ್ಟು ರವೆ ತೊಗೊಂಡಿದ್ದೀನಿ. ಈರುಳ್ಳಿ ಪೇಸ್ಟ್, ಈರುಳ್ಳಿ ತುರ್ಕೊಂಡಿದ್ದು ತುರಿ ಎಷ್ಟು ಬಂದಿದೆಯೋ ಅದರಲ್ಲಿ ಒಂದೂವರೆ ಪಟ್ಟು ರವೆ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ರಸ ಬರುತ್ತೆ, ರಸ ಬಿಟ್ಟು ಹಾಕ್ಕೊಳ್ಳೋಣಂತೆ. ಅದನ್ನು ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ಫಸ್ಟು ನಾವು ಮಿಕ್ಸಿ ಜಾರಿಗೆ ನೋಡಿ ಹಸಿರು ಮೆಣಸಿನ್ಕಾಯಿ, ಒಂದು ನಾಲ್ಕು ಎಸ್ಲು ಕರಿಬೇವು ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಪುಡಿ ಮಾಡ್ಕೋಬೇಕು. ನೋಡಿ ಎಲ್ಲ ರೆಡಿಯಾಗಿದೆ. ಎಣ್ಣೆ ನಾನು ಗೋಲ್ಡ್ ವಿನ್ನರ್ ತೊಗೊಂಡಿದ್ದೀನಿ, ನೀವು ಯಾವ ಎಣ್ಣೆ ಬೇಕಾದರೂ ತೊಗೋಬೋದು ನೋಡಿ. ಇದು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ರುಬ್ಕೊಂಡಿರೋದು. ಎರಡು ಚಮಚ ಎಳ್ಳು ತೊಗೊಂಡಿದ್ದೀನಿ, ಒಂದು ಚಮಚ ಜೀರಿಗೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದು ರವೆ, ಚಿರೋಟಿ ರವೆ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಈರುಳ್ಳಿನೂ ಕೂಡ ತುರ್ಕೊಂಡಿದ್ದೀನಿ. ಈಗ ಯಾವ ರೀತಿ ಹಿಟ್ಟು ಕಲಸ್ಕೋಬೇಕು ಅಂತ ನಾವು ಇವಾಗ ನೋಡೋಣ. ಈಗ ನಾನು ಒಂದು ಪಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಮಾಗಿಸ್ಕೋಬೇಕಾಗುತ್ತೆ. ಮಾಗಿಸ್ಕೊಳ್ಳೋದು ಅಂದರೆ ಫುಲ್ ಏನಲ್ಲ. ಈಗ ತೋರಿಸ್ತೀನಿ ಯಾವ ಹದದಲ್ಲಿ ಮಾಗಿಸ್ಕೋಬೇಕು ಅಂತ. ಈಗ ಪಾನಿಗೆ ಎಣ್ಣೆ ಹಾಕ್ಕೊಂಡು ಕಲಸೋಣ ನೋಡಿ. ನಾನು ಗ್ಯಾಸ್ ಹಚ್ಚಿ ಪಾನ್ ಇಟ್ಟಿದ್ದೀನಿ ಒಲೆ ಮೇಲೆ. ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾಲ್ಕು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಇದೆ, ಒಂದು 50 ಗ್ರಾಮ್ಗಿಂತ ಒಂದು ಸ್ವಲ್ಪ ಕಡಿಮೆ ಇದೆ. ಈಗ ನೋಡಿ ಎಣ್ಣೆ ಕಾದಿದೆ. ನಾವೀಗ ಇದನ್ನು ಈರುಳ್ಳಿಯನ್ನು ತುರ್ಕೊಂಡಿದ್ದನ್ನು ಇದಕ್ಕೆ ಹಾಕಬೇಕು. ಈಗ ಎಣ್ಣೆ ಕಾದ್ಮೇಲೆ ಸಣ್ಣ ಉರಿ ಮಾಡಿಕೊಂಡು ಈ ಪೇಸ್ಟನ್ನು ಇದರೊಳಗಡೆ ಹಾಕೋಬೇಕು. ಇದು ಏನು ನಾವು ಮಾಸೋದೇನು ಬೇಡ, ಜಸ್ಟ್ ಈ ಎಣ್ಣೆ ಒಳಗೆ ನೆಂದ್ರೆ ಸಾಕು. ಈಗ ನಾವು ಈ ಪೇಸ್ಟನ್ನು ಹಾಕ್ಕೊಳ್ಳೋಣ, ರುಬ್ಬಿದಂಥ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈಗ ಜೀರಿಗೆ ಹಾಕ್ತಾ ಇದ್ದೀನಿ,
ಎಳ್ಳನ್ನು ಕೂಡ ಹಾಕ್ತಾ ಇದ್ದೀನಿ. ಕಾದಿರುವಂತ ಎಣ್ಣೆನಲ್ಲಿ ಒಂದ್ ಸ್ವಲ್ಪ ಈರುಳ್ಳಿ, ನೆಂದ್ರೆ ಸಾಕು, ಮಾಕ್ಸೋದೇನ್ ಬೇಡ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಈಗ ಎಲ್ಲದನ್ನು ಹಾಕಿದ್ದೀನಿ. ಈಗ ನೋಡಿ ರವೆ ಕೂಡ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಕಲಸ್ಕೋಬೇಕು. ಕೆಳಗಡೆ ಇಟ್ಕೊಂಡು ನೋಡಿ ಇಷ್ಟು ಮಾಡ್ಕೊಂಡಿದೀವಿ. ಈಗ ನಾವು ಕೆಳಗಡೆ ಇಟ್ಕೊಂಡು ಕಲಸ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ನಾವು ಕೋಡ್ಬಳೆ ಹೊಸಿಯಕ್ಕೆ ಬರಬೇಕಲ್ಲ, ಆ ಹದಕ್ಕೆ ಇದನ್ನು ಕಲಸ್ಕೋಬೇಕು ಕೆಳಗಡೆ ಇಟ್ಕೊಂಡು. ಇದು ನಾವು ಈರುಳ್ಳಿ ಏನು ಜಾಸ್ತಿ ಮಾಕ್ಸಿರೋಲ್ವಲ್ಲ, ಇದು ಅಷ್ಟೊಂದೇನು ಬಿಸಿಯಾಗಿರಲ್ಲ. ಇದನ್ನು ಇವಾಗ ಚೆನ್ನಾಗಿ ಮಿದ್ದು ನಾದಿ ಕಲಸ್ಕೋಬೇಕಾಗುತ್ತೆ. ಇದು ಕರೆಕ್ಟ್ ಆಗುತ್ತೆ. ಅಕಸ್ಮಾತ್ ನಾವು ಎಷ್ಟೇ ಹದವಾಗಿ ಮಾಡಿದ್ರು ಕೆಲವೊಂದು ಸಮಯ ನೀರಾದರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ರವೆ ಹಾಕೊಂಡು ಕಲಸ್ಕೊಳ್ಳಿ. ಇಲ್ಲ ಗಟ್ಟಿ ಆದರೆ ಒಂದು ಸ್ವಲ್ಪ ಈ ರುಬ್ಬಿರೋ ಅಂಥ ನೀರು ಇರುತ್ತಲ್ಲ ಜಾರಿಗೆ ಹಾಕ್ಕೊಂಡಿದ್ದು ಅದನ್ನು ಹಾಕ್ಕೊಂಡು ಕಲಸ್ಕೊಂಡ್ರೆ ಸಾಕು. ಇವಾಗ ಇದು ಹದವಾಗಿದೆ, ಕೆಲವೊಂದು ಸಮಯ ಎಡವಟ್ಟಾಗುತ್ತೆ, ಆವಾಗ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ ಇದು ಇಷ್ಟು ಹದವಾಗಿದೆ. ನಾವು ನೋಡಿ ನಾನು ಇದುವರೆಗೂ ಉಪ್ಪನ್ನು ಹಾಕಿರಲಿಲ್ಲ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ನಾದಿಬಿಟ್ಟು ಉಪ್ಪೆಲ್ಲ ಹೊಂದ್ಕೊಳ್ಳೋ ಹಂಗೆ ನಾದ್ಬಿಟ್ಟು ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಇದನ್ನು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು. ನಾವು ಬೇರೆ ಕೋಡ್ಬಳೆ ಎಲ್ಲ ಮಾಡ್ತೀವಲ್ಲ ಆವಾಗ ಕಲಸ್ಕೊಂಡು ತಕ್ಷಣ ಮಾಡಬೇಕು ಅಂತ ಹೇಳ್ತೀವಿ, ಗರಿ ಗರಿ ಬರಲ್ಲ ಮೆತ್ತಗಾಗುತ್ತೆ ಅಂತ. ಆದರೆ ಇದನ್ನ ಮಾತ್ರ ಇದು ಅರ್ಧ ಗಂಟೆ ನೆನೆಯಲಿ, ಆ ನಂತರ ಕೋಡ್ಬಳೆ ಮಾಡೋಣ. ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ. ಚೆನ್ನಾಗಾಗಿದೆ ಹಿಟ್ಟು. ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ನಾವು ಇದನ್ನ ಇಟ್ಕೊಂಡು ನೋಡಿ ಎಣ್ಣೆ ಕಾದಿದೆ. ನಾನೀಗ ರೆಡಿ ಮಾಡ್ಕೊಂಡಿದ್ದಂಥ ಕೋಡ್ಬಳೆನ ಒಂದೊಂದಾಗಿ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಕೆಂಪುಗೆ ಬೆಂದಿದೆ, ತೆಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೋಡ್ಬಳೆ ಎಷ್ಟು ಘಮ್ಮ ಅಂತಿದೆ ಗೊತ್ತಾ, ಕ್ಲೀನಾಗಿರೋಂಥ ಈರುಳ್ಳಿ ಕೋಡ್ಬಳೆ. ನೋಡಿ ಎರಡೂ ಕಡೆ ಮಗ್ಚಾಕಿ ಕೆಂಪುಗಾಗೋಂಗೆ ಬೇಯಿಸ್ಕೊಂಡಿದ್ದೀನಿ.
ಗರಿ ಗರಿ ಅನ್ನಂಗೆ ಆಗಿದೆ. ನೀವು ಒಮ್ಮೆ ಮಾಡಿ ನನಗೆ ತಿಂದ್ಬಿಟ್ಟು ಮಾಡಿಕೊಂಡು ತಿಂದು ಇದೇ ಹದದಲ್ಲಿ ಮಾಡಿ ತಿಂದ್ಬಿಟ್ಟು ಟೇಸ್ಟ್ ನೋಡಿ ಕಮೆಂಟ್ಸ್ ಮಾಡಿ. ನೋಡಿ, ನಾನು ತಗೊಂಡಿದ್ದಂಥ ಚಿರೋಟಿ ರವೆಗೆ ಮತ್ತು ಈರುಳ್ಳಿಗೆ ಇಷ್ಟು ಕೋಡ್ಬಳೆ ಆಗಿದೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಯಾರಿಗೆ ಕೊಟ್ರೂ ಕೂಡ ಚೆನ್ನಾಗಿಲ್ಲ ಅಂತ ಹೇಳೋ ಸಾಧ್ಯತೆಯೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಈ ಕೋಡ್ಬಳೆ ರೆಸಿಪಿ ನೀವು ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.